नमस्कार नम बेंगळूरिगे स्वागत नान धनुश्री पूजारी वीकेंड रिलैक्स आगलू सिलिकॉन सिटी जनरु काडिगे होगतारे अली सौंदर्य सविदु वापस आगतारे आदरे इल्ली काडिनिंदले नाडिगे चिरतेयोंदु बंदिदे अपार्टमेंट ओळगू चिरते बंदिरोदन्न कंडु जनरे कंगालागिद्दारे। बेंगळूरु बीदियल्लि चिरते गांभीर्य नडे कूडलु गेट बळिय अपार्टमेंट नल्लू चिरते बन्नेरुघट्टदिंद 15 किलोमीटर दूरद कूडलु गेट नल्लि चिरते संचार माडिदे। निन्ने रात्रि कूडलु गेट न एके टेक पार्क क्यांपस नल्लि चिरते ओडाडिद्दु सीसीटीवी यल्लि दृश्य सरियागिदे। अक्टोबर 29 मुंजाने चिरते रस्तेयल्लि काणिसिकोंडिद्दु तुंबा राजारोषवागि ओडाडिदे। ई चिरतेयन्न बीदि नायिगळु बेन्नट्टिरुवुदु दृश्यदल्लि सेरेयागिदे। ई बग्गे स्थळीयरु आतंक व्यक्तपडिसिद्दारे। ई जागदल्लि पाळबिदर बिल्डिंग एल्ल इदे हागागि इल्लि बंदिदे इल्लि बंदाग नायिगळेल्ल बोगळिबिट्टु ಅದು ಸ್ವಲ್ಪ ಭಯ ಬಿದ್ದು ಮತ್ತೆ ಆ ಕಡೆ ಪಾಸ್ ಆಗಿದೆ ಅಂದ್ರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಪಾಸ್ ಆಗಿರೋದು ಸಿಸಿನಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ। ಆ ಕಡೆ ಒಂದು ಖಾಲಿ ಗೋಡನ್ ಇದೆ ಅಲ್ಲಿ ಆ ಕಡೆ ಹೋಗಿರೋದು ಡೌಟ್ ಮೇಲೆ ನಾವು ಫಾರೆಸ್ಟ್ ಆಫೀಸ್ ಅವರಿಗೆ ಫೋನ್ ಮಾಡಿ ಕರೆಸಿದ್ವಿ ಅವರೆಲ್ಲ ಬಂದು ಸರ್ಚ್ ಮಾಡಿದ್ರು ಬಟ್ ಅದು ಸಿಕ್ಕಿಲ್ಲ। ಆತಂಕದಲ್ಲಿದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳು। ಅರಣ್ಯ ಅಧಿಕಾರಿಗಳಿಂದ ಜನರಲ್ಲಿ ಜಾಗೃತಿ ಕಾರ್ಯ। ಹೊಸೂರು ರಸ್ತೆಯ ಕೂಡ್ಲು ಸಮೀಪ ದಾಮೋದರ್ ರೆಡ್ಡಿ ಎಂಬುವರ ಮನೆ ಬಳಿ ಚಿರತೆ ಓಡಾಡಿದೆ। ಅಪಾರ್ಟ್ಮೆಂಟ್ ಸೇರಿದಂತೆ ಒಂಟಿ ಮನೆಗಳ ಬಳಿಯೂ ಸುತ್ತಾಡಿದೆ। ರಾತ್ರಿ ಹೊತ್ತಲ್ಲಿ ಓಡಾಡುವ ಚಿರತೆ ಅಗಲಲ್ಲಿ ಕಣ್ಮರೆಯಾಗ್ತಿದೆ। ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ನಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ। ಮೂರ್ನಾಲ್ಕು ದಿನಗಳಿಂದ ಚಿರತೆ ಅಲ್ಲಲ್ಲಿ ಓಡಾಡುತ್ತಿರೋದ್ರಿಂದ ಅರಣ್ಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಎಚ್ಚರಿಕೆ ಸಂದೇಶ ನೀಡುತ್ತಿದ್ದು ಒಬ್ಬಂಟಿಯಾಗಿ ಓಡಾಡಬೇಡಿ ರಾತ್ರಿ ವೇಳೆ ಹೊರಕ್ಕೆ ಬರುವ ಮುನ್ನ ಎಚ್ಚರವಹಿಸಿ ಎಂದು ತಿಳಿಸಿದ್ದಾರೆ। ಒಂದು ವೇಳೆ ಚಿರತೆ ಕಾಣಿಸಿಕೊಂಡ್ರೆ ಕರೆ ಮಾಡುವಂತೆಯೂ ಹೇಳಿದ್ದಾರೆ। ಈ ಪ್ರದೇಶದಲ್ಲಿ ಚಿರತೆ ಸಂಚಾರದ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ದಯವಿಟ್ಟು ಎಲ್ಲಾ ಸಾರ್ವಜನಿಕರನ್ನು ಇಲ್ಲಿ ತಡರಾತ್ರಿಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಬೇಕಾಗಿ ಹಾಗೂ ಓಡಾಡಬೇಕನ್ನ ದಯವಿಟ್ಟು ಅವರ ನಿಮ್ಮ ಕಾರಣ ಅಥವಾ ಗುಂಪಾಗಿ ಸಂಚರಿಸಬೇಕಾಗಿ ನಮ್ಮ ಇಲಾಖೆ ವತಿಯಿಂದ ನಿಮ್ಮನ್ನು ಕೋರಿಕೊಳ್ಳುತ್ತಿದ್ದೇವೆ। ಕಾಡನ್ನ ಆಕ್ರಮಿಸಿಕೊಂಡು ನಾಡು ಮಾಡಿಕೊಂಡಿರುವ ಪರಿಣಾಮ ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆಯಿಡುತ್ತಿವೆ। ಈಗಾಗಲೇ 3-4 ದಿನಗಳಿಂದ ಚಿರತೆ ನಗರ ಪ್ರದೇಶದಲ್ಲಿ ಸುತ್ತಾಡುತ್ತಿದ್ದು ಒಂದು ವೇಳೆ ಆಹಾರ ಸಿಗದೆ ಕೋಪಗೊಂಡಿದ್ರೆ ಅಪಾಯ ಎದುರಾಗುವ ಸಾಧ್ಯತೆಯೂ ಇದೆ। ಬೆಂಗಳೂರು ಎಷ್ಟು ಬೆಳೆದಿದೆ ಅಂದ್ರೆ ಕಾಡೊಳಗೂ ಹೋಗ್ಬಿಡ್ತೀವಿ ನಾವು, ವನ್ಯಜೀವಿ ಜಾಗವನ್ನು ತಗೊಂಡಿದ್ದೀವಿ। ಸೊ ಚಿರತೆಗಳು ಎಲ್ಲಿ ಓಡಾಡುತ್ತೆ? ಅದು ನ್ಯಾಚುರಲ್ ಜಾಗಕ್ಕೆ ಹೋಗಲೇಬೇಕು। ಅದು ಮುಂಚೆ ಹ್ಯಾಬಿಟ್ಯಾಟ್ ಇದ್ದಿದ್ದು ನಾವು ಅದನ್ನು ಡೆವಲಪ್ ಮಾಡಿ ಒಂದು ಸಿಟಿನೇ ಮಾಡಿಬಿಡ್ತೀವಿ। ಸೊ ಅದು ಈ ಚಿರತೆ ಏನು ಯಾರಿಗೂ ತೊಂದರೆ ಕೊಡಲ್ಲ, ಅದು ಬಂದಿದೆ ಹೋಗುತ್ತೆ। ಚಿರತೆ ಕಾಣಿಸ್ಕೊಂಡು ಒಂದು ಆತಂಕ ಮನೆ ಮಾಡಿತ್ತು, ಈಗಲೂ ಕೂಡ ಅದೇ ಆತಂಕದಲ್ಲಿ ಇಲ್ಲಿನ ಸ್ಥಳೀಯರು ಬದುಕ್ತಾ ಇರುವಂತದ್ದು। ಆದಷ್ಟು ಬೇಗ ಅರಣ್ಯ ಅಧಿಕಾರಿಗಳು ಈ ಒಂದು ಪ್ರದೇಶದಲ್ಲಿ ಕಾಣಿಸ್ಕೊಂಡಿರುವಂತ ಚಿರತೆಯನ್ನ ಸೆರೆ ಹಿಡಿದು ನಮ್ಮ ಆತಂಕವನ್ನು ದೂರ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರದು ಮತ್ತೆ ಇಲ್ಲಿ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವಂತ ಸಿಬ್ಬಂದಿಗಳ ಒಂದು ಮನವಿ। ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಅಶೋಕ್ ಮಿಲ್ಕಿ ನ್ಯೂಸ್ 18 ಬೆಂಗಳೂರು। ದೊಡ್ಡ ದೊಡ್ಡ ಐಷಾರಾಮಿ ಬಸ್ಗಳಿಗೆ ಬಾಡಿ ವರ್ಕ್ ಮಾಡುವ ಗ್ಯಾರೇಜ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ। ಹಾಗಾದ್ರೆ ಅಗ್ನಿ ಅವಘಡಕ್ಕೆ ಕಾರಣ ಏನು, ಎಷ್ಟು ಬಸ್ಗಳು ಭಸ್ಮ ಆಗಿವೆ ನೋಡಿ। ಎಸ್ವಿ ಕೋಚ್ ವರ್ಕ್ಸ್ ಗ್ಯಾರೇಜ್ನಲ್ಲಿ ಅಗ್ನಿ ಅವಘಡ, ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ 19 ಬಸ್ಗಳು ಭಸ್ಮ। ಒಂದು ಕಡೆ ಧಗ ಧಗನೆ ಉರಿತಾ ಇರೋ ಬಸ್ಗಳು, ಇನ್ನೊಂದು ಕಡೆ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ, ಆಗಸದ ತುಂಬೆಲ್ಲ ಹರಡಿಕೊಂಡಿರುವ ದಟ್ಟ ಹೊಗೆ, ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಹೊಸಕೆರೆಹಳ್ಳಿಯ ವೀರಭದ್ರನಗರದಲ್ಲಿ। 30 ಬಸ್ಗಳನ್ನ ಪಾರ್ಕಿಂಗ್ ಮಾಡಲಾಗಿತ್ತು, ಅದರಲ್ಲಿ ಸುಮಾರು 19 ಬಸ್ಗಳು ಬೆಂಕಿಗಾಹುತಿಯಾಗಿವೆ।
ಬಯಲು ಪ್ರದೇಶವಾಗಿದ್ದರಿಂದ ತಪ್ಪಿದ ಭಾರೀ ಅನಾಹುತ. ಬೆಂಕಿ ದುರ್ಘಟನೆ ನಡೀತಾ ಇದ್ದಂತೆ ಸ್ಥಳಕ್ಕೆ 10 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಸುಮಾರು 80 ಮಂದಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ 10 ವಾಹನಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 11 ಗಂಟೆ ಸಮಯದಲ್ಲಿ ಎಸ್ವಿ ಕೋಚ್ ವರ್ಕ್ಸ್ ಅಂತ ಹೇಳಿ ಏನು ಪಿಎಸ್ ಕಾಲೇಜ್ ಹಿಂಭಾಗದ ರೋಡ್ ಏನಿದೆಯೋ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ಪಾರ್ಕ್ ಆಗಿ ಅಲ್ಲಿಂದ ಫಸ್ಟ್ ವೆಹಿಕಲ್ಗೆ ಅಗ್ನಿ ಅವಘಡ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಅದಾದ ಮೇಲೆ ಅವರು ಶಿಫ್ಟ್ ಮಾಡುವಷ್ಟರಲ್ಲಿ ಟೈಮ್ ಆಗಿ ಬೆಂಕಿ ಆಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ ಇದೆ. ವೆಲ್ಡಿಂಗ್ ಕಿಡಿಯಿಂದ ಬೆಂಕಿ, ಬಸ್ಗಳು ಧಗ ಧಗ. ಗ್ಯಾರೇಜ್ ಮಾಲೀಕನ ನಿರ್ಲಕ್ಷ್ಯದಿಂದ ಅನಾಹುತ. ವೆಲ್ಡಿಂಗ್ ಮಾಡುವಾಗ ಹಾರಿದ ಕಿಡಿಯೊಂದು ಭಾರಿ ಅನಾಹುತಕ್ಕೆ ಕಾರಣ ಎನ್ನಲಾಗಿದೆ. ಒಂದರ ಪಕ್ಕ ಒಂದರಂತೆ ನಿಲ್ಲಿಸಿದ ಬಸ್ಸುಗಳಿಗೆ ಬೆಂಕಿಯ ಜ್ವಾಲೆ ವ್ಯಾಪಿಸಿದೆ. ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಕಿ ನಂದಿಸಲು ಯಾವುದೇ ಮುಂಜಾಗ್ರತಾ ವ್ಯವಸ್ಥೆ ಇರಲಿಲ್ಲ, ಮಾಲೀಕರ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ ಎಂದಿದ್ದಾರೆ. ಶಿವಮೊಗ್ಗದವರದು ಇಲ್ಲಿ ಬಸ್ ಹೊಸ ಬಸ್ ಯಾವುದೂ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಬಸ್ಗಳೇ, ಎಲ್ಲ ಲಕ್ಸುರಿ ಬಸ್ಸಸ್ಸು. ವೆಲ್ಡ್ ಮಾಡುವಂತ ಸಂದರ್ಭದಲ್ಲಿ ಹತ್ಕೊಂಡಿದೆ, ಸುಮಾರು 19 ಬಸ್ ಸಂಪೂರ್ಣವಾಗಿ ಸುಟ್ಟೋಗಿದೆ, ಯಾರಿಗೂ ಪ್ರಾಣಾಪಾಯ ಏನಿಲ್ಲ. ಶಿವಮೊಗ್ಗ ಮೂಲದ ಶ್ರೀನಿವಾಸ್ ಎಂಬುವರು ಎಸ್ವಿ ಕೋಚ್ ವರ್ಕ್ಸ್ ಮಾಲೀಕರಾಗಿದ್ದು ಬೆಂಕಿ ಬೀಳ್ತಿದ್ದ ಹಾಗೆ ಅಲ್ಲಿಂದ ಪರಾರಿಯಾಗಿದ್ದಾರೆ. 30 ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ. ಪೊಲೀಸರು ಸುಮೋಟು ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. 10 ವೆಹಿಕಲ್ ನ ತಗೊಂಡಿದೀವಿ, ತಗೊಂಡು ಎಲ್ಲ ಕೆಲಸ ಮಾಡಿ ಪೂರ್ತಿ ಸಂಪೂರ್ಣವಾಗಿ ಬೆಂಕಿನ ನಂದಿಸಿದೀವಿ. ಇದರೊಳಗಡೆ 18 ವೆಹಿಕಲ್ ಫೈರ್ ಆಗಿದೆ, ಬೆಂಕಿ ಹಾನಿಯಾಗಿದೆ. ಇನ್ನು 10 ವೆಹಿಕಲ್ ನಾವು ಸೇವ್ ಮಾಡಿ ಸೈಡ್ಗೆ ಹಾಕಿದೀವಿ. ಇದರಲ್ಲಿ 80 ಜನಗಳ ಸಂಖ್ಯೆ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ. ಏನಾಗಬೇಕಂದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ನಿಧಾನಕ್ಕೆ. ಗ್ಯಾರೇಜ್ನಲ್ಲಿ ರಿಪೇರಿಗೆ ಬಿಟ್ಟಿದ್ದ ಬಸ್ ಸುಟ್ಟೋಗಿದ್ರಿಂದ ಸುಮಾರು 70 ಲಕ್ಷ ನಷ್ಟವಾಗಿದೆ ಎಂದು ಗ್ಯಾರೇಜ್ ಮಾಲೀಕರ ವಿರುದ್ದ ಕಿಡಿಕಾರಿದ್ದಾರೆ. ನಮ್ದೇ ಒಂದು 6 ಮಂತ್ಸ್ ಇಂದ ಇಲ್ಲೇ ಇತ್ತು, ಆಲ್ಮೋಸ್ಟ್ ಒಂದು 8 ಡೇಸ್ ಅಲ್ಲಿ ಅವರು ರಿಟರ್ನ್ ಮಾಡ್ತೀನಿ ವೆಹಿಕಲ್ ಎಲ್ಲ ಆಗಿದೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಈ ತರ ಘಟನೆ ಆಗಿದೆ, ನಮ್ಗೆ ಬಹಳ ಬೇಜಾರಾಗಿದೆ. ಟೋಟಲಿ ಲಾಸ್ ಆಗಿದೆ, ಒಂದು 70 ಲ್ಯಾಕ್ಸ್, 65 ಲ್ಯಾಕ್ಸ್, 70 ಲ್ಯಾಕ್ಸ್ ಲಾಸ್. ಹೊಸ ಗಾಡಿ ಅದು, ನಾವು 2 ಇಯರ್ಸ್ ಇಂದ ಇದಕ್ಕೆ ಬ್ಯಾಂಗ್ಳೂರ್ ಹೈದರಾಬಾದ್ ಓಡಿಸ್ತಾ ಇದ್ವಿ. ಅಗ್ನಿ ಅವಘಡದಿಂದ ಭಾರಿ ಅನಾಹುತ ಸಂಭವಿಸಿದ್ದು ಹೆಚ್ಚಿನ ದುರಂತ ತಪ್ಪಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಪದೇ ಪದೇ ಅಗ್ನಿ ದುರಂತಗಳು ಸಂಭವಿಸ್ತಾ ಇದ್ದು ಸೂಕ್ತ ಮುಂಜಾಗ್ರತಾ ಕ್ರಮ ವಹಿಸಲು ಸೂಕ್ತ ನೀತಿ ರೂಪಿಸಬೇಕಾಗಿದೆ. ಮಂಜುನಾಥ್ ಗೆನ್, ಕ್ರೈಂ ಬ್ಯೂರೋ, ನ್ಯೂಸ್ 18. ಇವರಿಗೆ ಸುಮಾರು 50 ವರ್ಷ ವಯಸ್ಸು, ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಕೊಡಬೇಕು ಅಂತ ಅನ್ಸುತ್ತೆ. ಆದ್ರೆ ಇವರು ಮಾಡಿರುವ ಕೆಲಸ ನೋಡಿದ್ರೆ ಏನಪ್ಪ ಈ ಮನುಷ್ಯ ಅನ್ಸುತ್ತೆ. ಲೂಲು ಮಾರ್ಕೆಟ್ ನಲ್ಲಿ ಆಗಿರುವ ಘಟನೆ ಏನು ಯಾರೀತ ನೀವೇ ನೋಡಿ. ಅಲ್ಲಲ್ಲೇ ಏನ್ ಗುರು, ಇವನು ಕಂಡ ಕಂಡ ಹುಡುಗಿರ್ನ ಹೆಂಗ್ ಟಚ್ ಮಾಡ್ಕೊಂಡು ಓಡಾಡ್ತಾವನೆ ನೋಡಿ. ಈ ದೃಶ್ಯ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಬೆನ್ನತ್ತಿದ ನ್ಯೂಸ್ 18 ಈ ವಿಡಿಯೋ ಮಾಡಿದವರನ್ನ ಟ್ರೇಸ್ ಮಾಡಿದಾಗ ಭಯಾನಕ ವಿಚಾರ ಬಯಲಾಯಿತು. ನಿನ್ನೆ ಭಾನುವಾರ ಎಲ್ಲಾ ಮಾಲ್ಗಳಲ್ಲೂ ಜನಸಾಗರವೇ ಓಡಾಡ್ತಿರುತ್ತೆ. ಇಲ್ಲೊಬ್ಬ ಕಾಮುಕ ಕಂಡ ಕಂಡ ಮಹಿಳೆಯರನ್ನ ಟಚ್ ಮಾಡುತ್ತಾ ತನ್ನ ಕಾಮಚಪಲ ತೀರಿಸಿಕೊಳ್ತಿದ್ದಾನೆ. ಯುವಕ ಯಶವಂತ ಅನುವಾತ ವಿಡಿಯೋ ಮಾಡಿದ್ಮೇಲೆ ಕಾಮಕೃತ್ಯ ಬಯಲಾಗಿದೆ. ವಯಸ್ಸಾಗಿರುವುದನ್ನ ಎನ್ಕ್ಯಾಶ್ ಮಾಡಿರುವ ಈತ ನಿನ್ನೆ ಸಂಜೆ 6:30 ಸುಮಾರಿಗೆ ಲೂಲು ಮಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಹುಡುಗಿರು ಮಹಿಳೆಯರು ಇರುವ ಗುಂಪಲ್ಲಿ ನುಸುಳ್ತಾ ಇದ್ದಿದ್ದನ್ನ ಕಂಡ ಯುವಕ ಅನುಮಾನಗೊಂಡು ವಿಡಿಯೋ ಮಾಡಿದ್ದು ಮಹಿಳೆಯರ ಖಾಸಗಿ ಅಂಗಾಂಗ ಟಚ್ ಮಾಡ್ತಾ ಇದ್ದಿದ್ದನ್ನ ರೆಕಾರ್ಡ್ ಮಾಡಿದ್ದಾರೆ. ವಯಸ್ಸಾಗಿರೋ ಮುದುಕ ಆಕಸ್ಮಿಕವಾಗಿ ಟಚ್ ಆಗಿರ್ಬೇಕು ಅಂತ ಎಲ್ಲರೂ ಸುಮ್ಮನಾಗಿದ್ದಾರೆ. ಇದೊಂದು ಸುಮಾರು 6:30 ಸಂಜೆ, ಅದೇ ಒಬ್ಬ ವ್ಯಕ್ತಿನ ಇತರ ನನ್ನ ತಂಗಿ ಐಡೆಂಟಿಫೈ ಮಾಡೋದು, ಈ ಥರ ಮೋಸ್ಟ್ಲಿ ಸ್ವಲ್ಪ ಸಸ್ಪಿ ಅನುಮಾನಸ್ಪರವಾಗಿದೆ, ಏನಕ್ಕೋ ಮಿಸ್ಬಿಹೇವ್ ಮಾಡ್ತಾ ಇದ್ದೇನೆ ಅಂತ ನಂತರ ಹೇಳೋದು. ಸೊ ಅದಾದಮೇಲೆ ನಾನು ಅಷ್ಟು ಗಮನ ಕೊಡಲಿಲ್ಲ ಅದ್ರ ಕಡೆ, ನಾವು ಅಲ್ಲಿ ಮಕ್ಕಳನ್ನ ಆಡಿಸ್ಕೊಂಡಿದ್ದೆ. ಆಮೇಲೆ ನಾನು ನೋಡಿದೆ, ನಾ ಲೈವಾಗಿ ನೋಡಿದೆ, ಲೈಕ್ ಒಂದು ಲೇಡೀಸ್ ಗುಂಪಿತ್ತು, ಆ ಗುಂಪು ಮಧ್ಯದಲ್ಲಿ ಅವನ್ನ ತುರ್ಕೊಂಡೋಗಿ ಸ್ವಲ್ಪ ಟಚ್ ಮಾಡಿಕೊಂಡು ಹೋಗೋ ಥರ ಅನ್ನಿಸ್ತು. ನನಗೆ ಅವಾಗ ಅನುಮಾನ ಬಂದು ನಾನು ಒಂದು ಸ್ವಲ್ಪ ಒಂದು 10 ನಿಮಿಷ ಅವ್ರನ್ನ ಫಾಲೋ ಮಾಡೋದು, ಹಿಂದೆ ಹಂಗೆ ಮಾಡ್ತಾರ ಏನು, ಬೇಕಂತ ಮಾಡ್ತಾ ಇದ್ದಾರೆ ಏನು ಅಂತ.
ಆಮೇಲೆ ಒಂದಿಬ್ಬರನ್ನ ಹಾಗೆ ಮಾಡಿದ್ರು. ಸೊ ಹಂಗಾಗಿ ಅವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದು. ವಿಡಿಯೋ ಮಾಡಿರುವ ಯಶವಂತ್ ತಕ್ಷಣವೇ ಮಾಲ್ ಸೆಕ್ಯೂರಿಟಿ ಇನ್ಚಾರ್ಜ್ಗೆ ವಿಡಿಯೋ ತೋರಿಸಿ ಮಾಹಿತಿ ಕೊಟ್ಟಿದ್ದಾರೆ. ಆ ಬಳಿಕ ಮಾಲ್ ಅಲ್ಲಿ ಹುಡುಕಾಟ ನಡೆಸಿದ್ದು ಅಷ್ಟರಲ್ಲಿ ಪರಾರಿ ಆಗಿದ್ದಾನೆ. ವಿಡಿಯೋ ವೈರಲ್ ಆದ್ಮೇಲೆ ಮಾಗಡಿ ರೋಡ್ ಪೊಲೀಸರು ಮಾಹಿತಿ ಪಡೆದುಕೊಂಡು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ವಶಕ್ಕೆ ಪಡೆದು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಕಂಪ್ಲೇಂಟ್ ನಾನು ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಅಲ್ಲಿ ಫಂಟೂರಾ ಸೆಕ್ಯೂರಿಟಿ ಮತ್ತೆ ಲೂಲು ಮಾಲ್ ಸೆಕ್ಯೂರಿಟಿ ಇದೆ ಕಂಪ್ಲೇಂಟ್ ಮಾಡಿದೆ. ಅಷ್ಟೊತ್ತಿಗೆ ಅವ್ರು ಕಂಪ್ಲೇಂಟ್ ಮಾಡಿ ನಾವು ವಾಪಸ್ ಅವ್ರನ್ನ ಹುಡುಕೋಷ್ಟರಲ್ಲಿ ಅವರು ಮಿಸ್ ಆದರು. ಸೊ ಅವರು ನೋಡೋಣ, ಅವ್ರ ಸಿಗ ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ತೀನಿ, ಮೋಸ್ಟ್ಲಿ ಅವ್ರದ್ದು ಏನೋ ಐಡೆಂಟಿಫಿಕೇಶನ್ ಸಿಗುತ್ತೆ ಅನ್ನೋ ಅಂತ ಹೇಳಿದರು. ಅವರು ಕಾಲ್ ಮಾಡಿದರು ಬೆಳಿಗ್ಗೆ, ಅದೇ ವಿಚಾರಿಸಿದ್ರು ಏನು ಎಷ್ಟು ಹೆಂಗೆ ಎಲ್ಲಿ ಅಂತ. ರೀಲ್ಸ್ ನೋಡ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿದರು ಏನಾಯ್ತು ಹಿಂಗೆ ಅಂತ. ಸೊ ಅವರು ಅವ್ರ ಪೋರ್ಟ್ಫೋಲಿಯೋದಿಂದ ಏನೋ ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ನಾಲ್ಕೈದು ಮಹಿಳೆಯರ ಜೊತೆ ಇದೇ ತರ ಅಸಭ್ಯ ವರ್ತನೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಕಾಮುಕತನ ಪ್ರದರ್ಶನ ಮಾಡಿದ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಒಂದಡಿ ಜಾಗದ ವಿಚಾರಕ್ಕೆ ಶುರುವಾದ